ನಾಗರಿಕತ್ವ ಕಾನೂನನ್ನು ವಿರೋಧಿಸಿ ನಡೆದದ್ದ ಪ್ರತಿಭಟನೆ ವೇಳೆ ಮಂಗಳೂರಿನಲ್ಲಿ ನಡೆದದ್ದ ಗೋಲಿಬಾರ್ಗೆ ಪ್ರತೀಕಾರವಾಗಿ ಹೆಡ್ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ನಡೆಸಿದ್ದ 6 ಮಂದಿಯನ್ನ ಮಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಡಿಸೆಂಬರ್ 16 ಕುದ್ರೋಳಿಯ ನ್ಯೂ ಚಿತ್ರ ಸರ್ಕಲ್ನಲ್ಲಿ ಕರ್ತವ್ಯದಲ್ಲಿದ್ದ ಬಂದರು ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಗಣೇಶ್ ಕಾಮತ್ ಮೇಲೆ ಬೈಕ್ನಲ್ಲಿ ಬಂದ ಇಬ್ಬರು ಕತ್ತಿಯಿಂದ ಕುತ್ತಿಗೆಗೆ ಬೀಸಿ ಪರಾರಿಯಾಗಿದ್ದರು. ಈ ಕೃತ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಸಹ ಆಗಿತ್ತು. ಕೃತ್ಯಕ್ಕೆ ಸಂಚು ರೂಪಿಸಿದ್ದ ಮಾಯಾ ಗ್ಯಾಂಗ್ನ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಮಂಗಳೂರು ಪೊಲೀಸ್ ಆಯುಕ್ತ ಶಶಿಕುಮಾರ್ ಪಬ್ಲಿಕ್ ಟಿವಿಗೆ ಮಾತನಾಡಿದ್ದಾರೆ. 2019 ಡಿಸೆಂಬರ್ 19 ಮಂಗಳೂರಿನಲ್ಲಿ ನಡೆದಿರುವಂಥ ಸಿಎ ಹಾಗೂ ಎನ್ಆರ್ಸಿಯ ಪ್ರತಿಭಟನೆಯನ್ನು ವಿರೋಧಿಸಿ ನಡೆದಂಥ ಸಂದರ್ಭದಲ್ಲಿ ಗೋಲಿಬಾರ್ ನಡೆದಿತ್ತು. ಆ ಗೋಲಿಬಾರ್ನಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಈ ಸಂದರ್ಭದಲ್ಲಿ ಇದಕ್ಕೆ ಪ್ರತೀಕಾರವನ್ನು ತೀರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕಳೆದ ಡಿಸೆಂಬರ್ 19 ಪ್ರತೀಕಾರ ತೀರಿಸಬೇಕು ಅನ್ನುವಂಥ ಪ್ರಯತ್ನಗಳಾಗಿತ್ತು. ಆದರೆ ಡಿಸೆಂಬರ್ 16 ಪೊಲೀಸರ ಮೇಲೆ ಹಲ್ಲೆ ಆಗಿತ್ತು. ಹಾಗಾಗಿ ಈ ಹಲ್ಲೆ ಯಾಕಾಯಿತು, ಅದರ ಆರೋಪಿಗಳ ಈಗ ಬಂಧನ ಆಗಿದೆ. ಒಟ್ಟಿನಲ್ಲಿ ಈ ಪ್ರಕರಣ ಏನು ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂಥ ಶಶಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಆರೋಪಿಗಳ ಬಂಧನ ಆಗಿದೆ, ಯಾವ ಕಾರಣಕ್ಕಾಗಿ ಈ ಆರೋಪಿಗಳು ಈ ಕೃತ್ಯ ಮಾಡಿರುವ? ಅಲ್ಲ, ನಿಮಗೆಲ್ಲ ಗೊತ್ತಿರೋಂಗೆ ಡಿಸೆಂಬರ್ 16 ಗಣೇಶ್ ಕಾಮತ್ ಅಂತ ನಮ್ಮ ಒಬ್ಬರು ಹೆಡ್ ಕಾನ್ಸ್ಟೇಬಲ್ಗೆ ಕದ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಳಗ್ಗೆ ಬ್ರಾಡ್ ಡೇ ಲೈಟಲ್ಲಿ ಸುಮಾರು 11:20 ಒಬ್ಬ ಮೈನರ್ ಹುಡುಗ ಅಸಾಲ್ಟ್ ಮಾಡಿದ್ದ. ಈ ಒಂದು ಪ್ರಕರಣ ದಾಖಲಾಗಿತ್ತು. ಅವನ ಜೊತೆಗೆ ಇನ್ನೊಬ್ಬ ನವಾಜ್ ಅನ್ನೋಂಥವ್ರನ್ನ ಅರೆಸ್ಟ್ ಮಾಡಿದರು. ಅದಾದಮೇಲೆ ತನಿಖೆಯನ್ನು ನಮ್ಮ DCP ಲಾಂಡ್ ಆರ್ಡರ್ ಹರಿರಾಮ್ ಶಂಕರ್, ನಮ್ಮ DCP ಕ್ರೈಮ್ ವಿನಯ್ ಗಾಂವ್ಕರ್ ಅವ್ರ ನೇತೃತ್ವದಲ್ಲಿ ಸಾಕಷ್ಟು ಜನ ಅಧಿಕಾರಿ ಸಿಬ್ಬಂದಿಗಳು ನಿರಂತರವಾಗಿ ಪರ್ಸ್ಯೂ ಮಾಡ್ತಾಯಿದ್ರು. ನಿನ್ನೆ ನಮಗೆ ಸ್ವಲ್ಪ ಬ್ರೇಕ್ ಥ್ರೂ ಡೆವಲಪ್ಮೆಂಟ್ ಆಯಿತು ಈ ಕೇಸಲ್ಲಿ. ಇನ್ನು ಹೆಚ್ಚುವರಿಯಾಗಿ ಅನೀಶು, ಅಬ್ದುಲ್ಲು, ಶೇಖ್ ಮೊಹಮ್ಮದ್, ಮೊಹಮ್ಮದ್ ಕೈಸ್, ರಾಹಿಲ್ ಮತ್ತು ಮೊಹಮ್ಮದ್ ನವಾಜ್ ಅಂತ 6 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಇದರಲ್ಲಿ ಮೊಹಮ್ಮದ್ ರಾಯಿಸ್ ಅನ್ನೋಂಥವನೇನಿದ್ದಾನೆ, ಮೆಡಿಕಲ್ ಸ್ಟೋರಲ್ಲಿ ಈ ನೈಟ್ರೋವಿಟ್ ಅನ್ನೋ ಒಂದು ಟ್ಯಾಬ್ಲೆಟ್ನ ಆರೋಪಿಗಳಿಗೆ ಕೊಟ್ಟಿರ್ತಾನೆ. ಇದರಲ್ಲಿ ಕೆಲವರು ಆರೋಪಿಗಳಿಗೆ ಪ್ರೊಕ್ಯೂರ್ ಮಾಡ್ಕೊಂಡು ಕೊಟ್ಟಿರ್ತಾರೆ. ಇದು ಮಾಯಾ ಗ್ಯಾಂಗ್ ಅನ್ನೋಂಥ ಒಂದು 6 ಜನರ ತಂಡ ಇದೆ. ಇದು ಇವರಲ್ಲಿ ಸುಮಾರು ಜನಕ್ಕೆ ಈಗಾಗಲೇ ಹಿಂದೆ ಕ್ರಿಮಿನಲ್ ಹಿನ್ನೆಲೆಗಳು ಇದ್ದಾವೆ, ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಅವರುಗಳು ಮತ್ತು ಇನ್ನೊಂದು ತಂಡ ಇದೆ, ಆ ತನಿಖೆಯಲ್ಲಿರೋದ್ರಿಂದ ಅದರದ್ದು ಬಗ್ಗೆ ನಾವು ಮಾಹಿತಿ ಈಗ ಹೇಳಲಿಕ್ಕೆ ಇಷ್ಟಪಡಲ್ಲ. ಇನ್ನೊಂದು ತಂಡ ಏನು ಪ್ರತ್ಯೇಕವಾಗಿದೆ, ಅದಕ್ಕೊಂದು ಪರ್ಟಿಕ್ಯುಲರ್ ಹೆಸರಿದೆ, ಅದರಲ್ಲಿ ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ ಅನ್ನೋಂಥದ್ದೆಲ್ಲ ನಮಗೆ ಪ್ರಾಪರ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಅವರುಗಳು ಸೇರಿಕೊಂಡು ಎರಡು ಗ್ಯಾಂಗ್ಗಳ ಪರಸ್ಪರ ಸಹಕಾರ, ಸಹಯೋಗ ಮತ್ತು ಪ್ಲ್ಯಾನ್ ಮಾಡೋದು ನಾವು, ಆಮೇಲೆ ನಿಮಗೆ ನೆಕ್ಸ್ಟು ನಾವು ಹೆಲ್ಪ್ ಮಾಡೋರು ನಾವು, ಎಕ್ಸಿಕ್ಯೂಟ್ ಮಾಡಬೇಕಾಗಿರೋ ನೀವು, ಬಿಫೋರ್ ದಿ ಅಫೆನ್ಸು, ಡ್ಯೂರಿಂಗ್ ದಿ ಅಫೆನ್ಸು, ಆಫ್ಟರ್ ದಿ ಅಫೆನ್ಸು ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟು ಈ ಒಂದು ಕೃತ್ಯವನ್ನು ಭಾಳ ಸಿಸ್ಟಮೆಟಿಕ್ಕಾಗಿ ಎಕ್ಸಿಕ್ಯೂಟ್ ಮಾಡೋಂಥ ಒಂದು ಪ್ರಯತ್ನ ಮಾಡಿದರು. ಆದರೆ ಈವರೆಗೂ ನಾವು 8 ಜನ ಅರೆಸ್ಟ್ ಮಾಡಿದ್ದೀವಿ, ತನಿಖೆ ಮುಂದುವರೆದಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಕೆಲ ಆರೋಪಿಗಳನ್ನು ನಾವು ಒಂದು ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ತಿದ್ದೇವೆ. ಸರಿ, ಈ ಮಾಯಾ ಅನ್ನುವಂಥ ತಂಡ ಈಗ ಹೊಸದಾಗಿ ಹುಟ್ಟಿಕೊಂಡಿರುವಂಥದ್ದು, ಮತ್ತು ಈ ಒಂದು ಗೋಲಿಬಾರಿಗೆನೇ ಪ್ರತೀಕಾರವನ್ನು ತೀರಿಸಬೇಕು ಅನ್ನುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈಗ ಮಾಯಾ ಗ್ಯಾಂಗ್ ಅಂತಂದು ಭಾಳ ದಿವಸದಿಂದ ಅವ್ರಿಗವರೇ ಕರ್ಕೋತಾರೆ. ಇದಕ್ಕೆ ಯಾರೋ ಕೊಟ್ಟಿರುವಂಥದ್ದು ಅಥವಾ ಯಾವುದೋ ಒಂದು ರೆಫರೆನ್ಸ್ ಇಟ್ಕೊಂಡು ಮಾಡಿರೋದಂತಲ್ಲ, ಅವರವರೇ ಹುಟ್ಟಾಕೊಂಡಿರುವಂಥ ಗ್ಯಾಂಗ್ ಇದು. ಮತ್ತು ಇದರಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರುವಂಥವ್ರು ಅಂದರೆ ಪ್ರೀವಿಯಸ್ ಅಫೆನ್ಸಸ್ಸಲ್ಲಿ ಇನ್ವಾಲ್ವ್ ಆಗಿರುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಮತ್ತು ಪೊಲೀಸರು ಯಾರಿಗೆ ಅಟ್ಯಾಕ್ ಮಾಡಬೇಕು ಅನ್ನೋದೇನು ನಿರ್ದಿಷ್ಟ ಟಾರ್ಗೆಟ್ ಅಂತಿರಲಿಲ್ಲ. ಅದರಲ್ಲಿ ಶಶಿಕುಮಾರ್ ಆಗ್ಬೋದಿತ್ತು, ಹರಿರಾಮ್ ಶಂಕರ್ ಆಗ್ಬೋದಿತ್ತು, ಇನ್ನೊಬ್ಬ ಆಗ್ಬೋದಿತ್ತು. ಅವತ್ತು ಒಂದು 3-4 ಜಾಗಗಳಲ್ಲಿ ಸ್ವಲ್ಪ ಪೊಲೀಸ್ ಪ್ರೆಸೆನ್ಸ್ ಕಮ್ಮಿ ಇರುತ್ತೆ, ಒಬ್ಬೊಬ್ಬರೇ ಇರ್ತಾರೆ, ಇಬ್ಬರೇ ಇರ್ತಾರೆ. ನಾವು ಅಸಾಲ್ಟ್ ಮಾಡಿದಾಗ ಈಸಿಯಾಗಿ ಅಲ್ಲಿಂದ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಪ್ರಿಟೆಕ್ಸ್ಟಲ್ಲಿ ಹುಡುಕೊಂಬಿಟ್ಟು ಆ ಒಂದು ಏನು ನ್ಯೂ ಚಿತ್ರ ಪಾಯಿಂಟ್ ಇದೆ ಅಲ್ಲಿ ಕರ್ತವ್ಯದ ಮೇಲಿದ್ದಂಥ ನಮ್ಮ ಹೆಡ್ ಕಾನ್ಸ್ಟೇಬಲ್ ಗಣೇಶ್ ಕಾಮತ್ ಮೇಲೆ ಅವತ್ತು ಹಲ್ಲೆ ಮಾಡಿದ್ದಾರೆ. ಸರಿ, ಅವತ್ತು ಪ್ರತಿಭಟನೆ ಆದಾಗ ಗೋಲಿಬಾರ್ ಆದಾಗ ಈ ಪ್ರಕರಣದಲ್ಲಿ ಕೆಲವೊಂದು ಸಂಘಟನೆಗಳ ಆರೋಪಿಗಳಿದ್ದರು, ಹಾಗಾಗಿ ಇದಕ್ಕೆ ಇವತ್ತು ನಡೆದಂಥ ಕೃತ್ಯಕ್ಕೂ ಏನಾದರೂ ಸಂಘಟನೆಯ ಲಿಂಕ್ ಇದೆಯಾ? ಈಗ ನೋಡಿ, ಇದೊಂದು ಪೊಲೀಸ್ ಮೇಲೆ ಹಲ್ಲೆ ಪ್ರಕರಣ 353-307, ಅಂದರೆ ಪಬ್ಲಿಕ್ ಸರ್ವೆಂಟ್ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕರ್ತವ್ಯ ಕಡ್ಡಿಪಡಿಸಿರುವಂಥದ್ದು, ಮತ್ತು ಅವನು ಕೊಲೆ ಪ್ರಯತ್ನ ಮಾಡಿರುವಂಥದ್ದು. ಆ ಪ್ರಕರಣ, ಆ ಪ್ರಕರಣದ ವಿಕ್ಟಿಮ್ ಇದ್ದಾರೆ, ಪ್ರಕರಣದ ಅಕ್ಯೂಸ್ಡ್ ಇದ್ದಾರೆ, ಅಪರಾಧ ಆಗಿದೆ, ಆರೋಪಿಗಳಿದ್ದಾರೆ, ಅಪರಾಧಿಗಳಿದ್ದಾರೆ. ಸೊ ಆ ಆರೋಪಿಗಳನ್ನು ನಾವು ಕಾನೂನು ವ್ಯಾಪ್ತಿಗೊಳಪಡಿಸ್ಲಿಕ್ಕೆ ನಮ್ಮ ತನಿಖೆ ಅಷ್ಟೇ. ಇದು ಯಾವ ಸಂಘಟನೆಗೆ ಸೇರಿದರು, ಯಾವ ಪಕ್ಷಕ್ಕೆ ಸೇರಿದರು, ಅಥವಾ ಯಾವ ವ್ಯಕ್ತಿ ಜೊತೆ ಗುರುತಿಸ್ಕೊಂಡಿದ್ದು, ದಟ್ ಈಸ್ ಆಲ್ ಈಸ್ ಇಮ್ಮೆಟೀರಿಯಲ್ ಟು ಅಸ್. ಇಲ್ಲಿ ಕೃತ್ಯ ಆಗಿದೆ, ಆ ಕೃತ್ಯಕ್ಕೆ ಸಂಬಂಧಪಟ್ಟವ್ರು ನಾವು ಅರೆಸ್ಟ್ ಮಾಡ್ತೀವಿ.